ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತಿನ ದಿನ ಭಗವಂತ ಗಣೇಶರ ವಾಹನ ಇಲಿ ಅಂದರೆ ಮೂಷಕ ಹೇಗೆ ಅದನ್ನು ಅನ್ನೋದನ್ನ ತಿಳ್ಕೋಣ. ಹೀಗೆ ಹಿಂದೆ ಒಂದು ಕಾಲದಲ್ಲಿ ಕ್ರೌಂಚ ಎಂಬ ಒಬ್ಬ ಶ್ರೇಷ್ಠ ಗಂಧರ್ವ ಇರ್ತಾನಂತೆ. ಅವನು ದೇವೇಂದ್ರರ ಸಭೆಯಲ್ಲಿ ತನ್ನ ಕಲೆ ಮತ್ತು ಜ್ಞಾನದಲ್ಲಿ ತುಂಬ ಗರ್ವವನ್ನು ಪಡೆದಿರ್ತಾನೆ. ಒಂದು ದಿನ ಏನಾಯ್ತಪ್ಪ ಅಂತಂದರೆ, ಈ ಗಂಧರ್ವ ತನ್ನ ಗರ್ವದಿಂದ ಋಷಿಗಳಾದ ವಾಮದೇವರನ್ನು ತಪ್ಪಾಗಿ ತುಳಿದ್ಬಿಡ್ತಾರೆ. ಇದರಿಂದ ಕೋಪಗೊಂಡ ಆ ಋಷಿ ಈ ಗಂಧರ್ವ ಕ್ರೌಂಚನಿಗೆ ಒಂದು ಶಾಪ ನೀಡ್ತಿರತ್ತೆ. ಅದು ಏನಪ್ಪ ಅಂತಂದರೆ, ನೀನು ಈ ಕ್ಷಣದಿಂದ ದೊಡ್ಡ ಇಲಿ ಆಗಿ ಪರಿವರ್ತನೆ ಹೊಂದು ಎಂದು. ಆಗಿನಿಂದ ಆ ಗಂಧರ್ವ ಕ್ರೌಂಚನು ಒಬ್ಬ ದೊಡ್ಡ ಭಯಾನಕ ಇಲಿಯಾಗಿ ಪರಿವರ್ತನೆ ಹೊಂದ್ತಾನಂತೆ. ಮೂಷಿಕನಾಗಿ ಕ್ರೌಂಚನು ತೀವ್ರ ಕೋಪದಿಂದ ಎಲ್ಲೆಲ್ಲೋ ಹಾನಿ ಮಾಡುತ್ತಾ ಜನರಲ್ಲಿ ಭಯ ಹುಟ್ಟಿಸ್ತಾ ಇರ್ತಾನೆ. ಅವನ ದೊಡ್ಡ ಗಾತ್ರ ಮತ್ತು ಅಪಾರ ಶಕ್ತಿ ಏನನ್ನಾದರೂ ನಾಶ ಮಾಡುವ ಸಾಮರ್ಥ್ಯ ಇರುತ್ತೆ. ಈ ನಾಶದಿಂದ ಹೆದರಿದ ದೇವತೆಗಳು ಮತ್ತು ಋಷಿಗಳು ಭಗವಂತ ಗಣೇಶನನ್ನ ನೆನೆದು ಪ್ರಾರ್ಥನೆ ಮಾಡಕ್ಕೆ ಭಗವಂತ ಗಣೇಶ ಈ ಪ್ರಾರ್ಥನೆಗೆ ಒಲಿದು ಮೂಷಿಕನನ್ನ ನಿರಂತರ ನಾಶದಿಂದ ತಡೆಯಲು ನಿರ್ಧಾರ ಮಾಡ್ತಾರೆ. ಮೂಷಿಕನು ಭಗವಂತ ಗಣೇಶನನ್ನು ಕಂಡು ಭಗವಂತ ಗಣೇಶರಿಗೆ ಹಾನಿ ಮಾಡಲು ಮುಂದಾಗ್ತಾನೆ. ಆಗ ಭಗವಂತ ಗಣೇಶ ತಮ್ಮ ದೈವಿಕ ಶಕ್ತಿಯಿಂದ ಮೂಷಿಕನನ್ನ ತಕ್ಷಣವೇ ಮಣಿಸ್ತಾರೆ. ಭಗವಂತ ಗಣೇಶರ ಶಕ್ತಿ ನೋಡಿದ ಮೂಷಿಕನಿಗೆ ಅರ್ಥ ಆಗುತ್ತೆ, ನಾನಿನ್ ಮುಂದೆ ಇವ್ರ ಜೊತೆ ಹೋರಾಟ ನಡೆಸಲು ಆಗಲ್ಲ ಅಂತ. ಭಗವಂತ ಗಣೇಶರಿಗೆ ಕೊನೆಗೆ ಶರಣಾಗ್ಬಿಡ್ತಾನಂತೆ. ಭಗವಂತ ಗಣೇಶ ಮೂಷಿಕನ ತಪ್ಪನ್ನೆಲ್ಲ ಕ್ಷಮಿಸಿ ತಮ್ಮ ವಾಹನವನ್ನಾಗಿ ಮಾಡ್ಕೊಳ್ತಾರೆ. ಕ್ರೌಂಚ ಮೂಷಿಕನಾಗಿ ಪರಿವರ್ತನೆ ಹೊಂದಿ ತನ್ನ ಅಹಂಕಾರವನ್ನು ತೊರೆದು ದೀನತೆ ಮತ್ತು ನಿಷ್ಠತೆಯಿಂದ ಭಗವಂತ ಗಣೇಶನಿಗೆ ಸೇವೆಯನ್ನು ಸಲ್ಲಿಸ್ತಾರೆ. ಅಂದಿನಿಂದ ಮೂಷಿಕನು ಭಗವಂತ ಗಣೇಶರ ಎಲ್ಲ ಯಾತ್ರೆಗಳಲ್ಲಿ ಭಾಗಿಯಾಗ್ತಾರೆ ಮತ್ತು ಅವನು ಅಂದಿನಿಂದ ನಂಬೂಜೀವಿಯಾಗಿ ಸೇವೆ ಸಲ್ಲಿಸ್ತಾರಂತೆ. ನಾವು ಈ ಕಥೆಯಲ್ಲಿ ಏನ್ ತಿಳ್ಕೊತೀವಿ ಅಂತಂದ್ರೆ, ಅಹಂಕಾರವು ಮೂಷಿಕನ ರೂಪದಲ್ಲಿ ದೈನ್ಯತೆ ಮತ್ತು ನಿಷ್ಠತೆಯಿಂದ ಹೇಗೆ ಪರಿವರ್ತನೆ ಹೊಂದಿತು ಅಂತ. ಹೀಗಾಗಿ ಪ್ರತಿಯೊಂದು ಗಣೇಶರ ಚಿತ್ರದಲ್ಲಿ ಮೂಷಿಕನು ಅವರ ಪಾದಗಳಲ್ಲಿ ಕಾಣಸಿಗುತ್ತೆ. ಇದು ದೀನತೆಯ ಶಕ್ತಿಯು ಸಂಕೇತವಾಗಿದ್ದು ಒಬ್ಬರ ಅಹಂಕಾರವನ್ನು ಜಯಿಸೋಕೆ ಹೇಗೆ ಸಾಧ್ಯ ಎಂಬುದನ್ನ ತೋರಿಸುತ್ತೆ. ನಾನಿಲ್ಲಿಗೆ ಈ ವಿಡಿಯೋನ ಮುಗಿಸ್ತೇನೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.